ಓಕೆ, ಇದು ಅಖಿಲೇಶ್ ಯಾದವ್ ಹೇಳಿಕೆಯನ್ನ ಕೊಟ್ಟಿದ್ದು. ಇಡೀ ದೇಶದಲ್ಲಿ ಒಬ್ಬ ಯಂಗ್ ಸಿಎಂ ಅಂತ ಆಗಿದ್ದು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಆಗಿದ್ರು. ಒಂದು ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ದು ಸೋಲಿನ ಹತಾಶೆಯಿಂದನೋ ಅಥವಾ ಮುಂದೆ ಬರುವಂತ ಚುನಾವಣೆಯ ದೃಶ್ಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಅಖಿಲೇಶ್ ಯಾದವ್ ಜನರನ್ನ ಸೆಳೆಯೋಕೆ ಮುಂದಾಗ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ. ಬಟ್ ಇಂತಹ ಕಚಡ ರಾಜಕಾರಣ, ದರಿದ್ರ ರಾಜಕಾರಣ, ಹೊಲಸು ರಾಜಕೀಯ, ಹೇಸಿಗೆ ಅಂತ ರಾಜಕೀಯವನ್ನು ಮಾಡೋದನ್ನು ನಿಲ್ಲಿಸಬೇಕು. ಯಾರಾದರೂ ಬುದ್ಧಿ ಹೇಳಿ ಇಂಥವರಿಗೆ. ಇಡೀ ದೇಶದ ಜನರ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಒಬ್ಬ ಯುವ ರಾಜಕೀಯವಾಗಿ ನೋಡಿ, ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಈ ಅಖಿಲೇಶ್ ಯಾದವ್ ಅಂತ ಹೇಳಿ. ಮ್ಯಾ ತೋ ನೀ ಲಗವಾಂಗಾ ಅಭಿ ವ್ಯಾಕ್ಸಿನ್, ಮೇನೆ ಅಪ್ನಿ ಬಾತ್ ಕಹಿ, ಓ ಭೀ ಬಿಜೆಪಿ ಲಗಾಯಿ ಉಸ್ಕಾ ಭರೋಸಾ ಕರೂಂಗಾ ಮೈ. ಅರೆ ಜಾವೋ ಭಾಯಿ, ಅರೆ ಅಪ್ನಿ ಸರ್ಕಾರ ಆಯೇಗಿ, ಸಬ್ಕೋ ಫ್ರೀ ವ್ಯಾಕ್ಸಿನ್ ಲಗೇಗಿ. हम बीजेपी का व्यक्ति नहीं लगवा सकते, ये मैं तो नहीं लगवाऊंगा. ನೋಡಿ, ತಾವು ಹಾಕ್ಸ್ಕೊಳ್ಳಲ್ಲ ಅಂದರೆ ಓಕೆ, ಅದೇನು ಕಡ್ಡಾಯವಾಗಿ ಅಲ್ಲ. ಬದುಕಬೇಕು ಅಂದರೆ ಹಾಕ್ಸ್ಕೊಳ್ಬೇಕು, ಬೇಡ ಅಂದರೆ ಬಿಡಬೇಕು. ಬದುಕೋ ಆಸೆ ಇದ್ದರೆ ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಬೇಕು, ಇಲ್ಲ ಅಂದರೆ ಬಿಡಬೇಕು. ಆದರೆ ಬಿ ಜೆ ಪಿಯ ವ್ಯಾಕ್ಸಿನ್ನು, ಆ ವ್ಯಾಕ್ಸಿನ್ನು, ಅದನ್ನ ಯಾಕೆ ಹಾಕ್ಸ್ಕೊಳ್ಬೇಕು? ನೀವು ಯಾಕೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ? ಏನು ವ್ಯಾಕ್ಸಿನ್ ಏನು ಬಿ ಜೆ ಪಿಯವ್ರು ಕಂಡುಹಿಡಿದಿದ್ದಾರಾ? ಏನು ವ್ಯಾಕ್ಸಿನ್ ಏನು ಬಿ ಜೆ ಪಿಯವ್ರು ಕಂಡುಹಿಡಿದಿದ್ದಾರಾ? ನಮ್ಮ ದೇಶದಲ್ಲಿರುವಂಥ ವಿಜ್ಞಾನಿಗಳು ಎಲ್ಲರೂ ಸೇರ್ಕೊಂಡು ಮಾಡಿರುವಂಥ ವ್ಯಾಕ್ಸಿನ್, ಅದಕ್ಕೆ ಪಟ್ಟ ಕಟ್ಟುವಂಥ ಇಂಥ ದರಿದ್ರ ರಾಜಕೀಯ, ಹೊಲಸು ರಾಜಕೀಯ, ಹೇಸಿಗೆಯ ರಾಜಕೀಯ, ಕಚಡ ರಾಜಕೀಯವನ್ನು ಮಾಡೋದನ್ನು ನಿಲ್ಲಿಸಬೇಕು. ನಮ್ಮ ಜೊತೆಗೆ ಗೋಮಧುಸೂದನ್ ಅವರು ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಇಂಥ ಇಂಥ ರಾಜಕಾರಣಿಗಳನ್ನು ಯಾಕಾದರೂ ನಮ್ಮ ದೇಶದಲ್ಲಿ ಬಳಸ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ಮಟ್ಟಕ್ಕೆ ಹೇಸಿಗೆ ಬರುವಂಥ ರಾಜಕೀಯವನ್ನು ತಾವೇನು ಹೇಳಕ್ಕೆ ಬಯಸ್ತೀರಾ? ಇದು ಅವರ ರಾಜಕಾರಣದ ಹತಾಶೆಯ ಪರಮಾವಧಿಯನ್ನು ಮುಟ್ಟುಬಿಟ್ಟಿದ್ದಾರೆ ಅವರು. ಅವರು ಯಾಕೋ ಇದನ್ನ ಇಲ್ಲಿ ತನಕ ನಾನು ಅನ್ಕೊಂಡಿದ್ದೆ ಇದು ಬಿಜೆಪಿ ಕರೋನಾ ಅಂತ ಯಾಕೋ ಹೇಳಲಿಲ್ಲ ಅವರು. ಅಲ್ಲಿಗೂ ಬಂದು ವ್ಯಾಕ್ಸಿನೇಷನ್, ಬಿಜೆಪಿ ವ್ಯಾಕ್ಸಿನೇಷನ್ ಅಂತ ಹೇಳದ್ ಮೇಲಿಂದ ಈ ಕರೋನಾಗೂ ಬಿಜೆಪಿಗೆ ಯಾಕೆ ಹೇಳಲಿಲ್ಲ ಅವರು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನನಗೆ ಇದು ಬಿಜೆಪಿ ಅವರೇ ತಂದಿರುವಂತ ಕರೋನಾ. ನಾವು ಅಧಿಕಾರದಲ್ಲಿ ಇದ್ದಿದ್ರೆ ಈ ಕರೋನಾನೇ ಬರಕ್ ಬಿಡ್ತಾ ಇರ್ಲಿಲ್ಲ. ನಾವು ಬಿಜೆಪಿ ಅವರು ಬಂದಿರೋದ್ರಿಂದ ಈ ಕರೋನಾ ಬಂದ್ಬಿಟ್ಟಿದೆ. ಇದ್ರ ಹಿಂದೆ RSS ಕೈವಾಡ ಇದೆ ಇದ್ರ ಹಿಂದೆ ಅಂತ ಏನಾರ ಹೇಳ್ಬೇಕಾಗಿತ್ತಲ್ವಾ ಅವರು? ಪುಣ್ಯ, ಅದ್ಯಾವ್ದು ಬಂದಿಲ್ಲ ಇನ್ನು. ನಾವು ಹುಚ್ಚುಮುಂಡೆಯವ್ರಿ ಇವೆಲ್ಲಾನು. ನಮ್ ಮೈಸೂರ್ ಕಡೆ ಒಂದ್ ಹೇಳ್ತಾರೆ, ಹುಚ್ಚೆಲ್ಲ ಬೆಪ್ಪಲ ಬೆಪ್ಪಲ್ಲ ಶಿವಲೀಲೆ ಅಂತ ಹೇಳ್ತಾರೆ ಹಿಂಗ್ ಮಾತಾಡೋದಕ್ಕೆ. ಎಲ್ಲ ಮೆಂಟಲ್ ಆಸ್ಪತ್ರೆಯಲ್ಲಿ ಇರ್ಬೇಕಾದಂತ ವ್ಯಕ್ತಿಗಳಿವೆಲ್ಲದೂ ಇಷ್ಟೆಲ್ಲ ಹೇಳ್ತಾರಲ್ಲ ಇವರು. ಈಗ ಕೋವಿಡ್ ಈಗ ವ್ಯಾಕ್ಸಿನೇಷನ್ ಬಂದಿದ್ಯಲ್ಲ, ಎಲ್ಲರಿಗಿಂತ ಮುಂಚೆ ಯಾರಿಗೂ ಗೊತ್ತಾಗ್ದಂಗ ಅರ್ಧ ರಾತ್ರಿನಲ್ಲಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಕೋವಿಡ್ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳೋ ಮೊದಲನೇ ವ್ಯಕ್ತಿಗಳು ಇವರು ಮತ್ತೆ ಇವ್ರ ಅಪ್ಪ ಇಬ್ರು. ಬಟ್ ಜನರ ದಾರಿ ಮಾತ್ರ ತಪ್ಪಿಸ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ. ಇವ್ರು ಹೋಗಿ ಕೋವಿಡ್ ತೆಗೆದುಕೊಂಡ್ಬಂದು ಬಿಡ್ತಾರೆ. ಇಲ್ಲ, ಇಲ್ಲಿ ತೆಗೆದುಕೊಂಡ್ರೆ ಗೊತ್ತಾಗುತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾವ್ದು ವಿದೇಶಕ್ಕೆ ಹಾರಿ ಅಲ್ಲಿ ಹೋಗಿ ಕೋವಿಡ್ ತೆಗೆದುಕೊಂಡು ವ್ಯಾಕ್ಸಿನೇಷನ್ ತೆಗೆದುಕೊಂಡ್ಬಂದು ಇಲ್ಲಿ ಜನರಿಗೆ ದಾರಿ ತಪ್ಪಿಸ್ತಾರೆ ಇವರು. ಇದು 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 ಒಂದು ರೀತಿ ದೇಶದ್ರೋಹದ ಕೆಲಸ ಅಲ್ವಾ ಸರ್? ಇದು ಸರ್ ಇದು ದೇಶದ್ರೋಹದ ಕೆಲಸ ಅಲ್ಲ ಅನ್ನೋದ್ರ ಬಗ್ಗೆ ಏನಿದೆ ನಿಮ್ಮ ಹತ್ರ? ಎಲ್ಲವೂ ದೇಶದ್ರೋಹವೇ. ಈ ದೇಶದ ಸಾಮಾನ್ಯ ವ್ಯಕ್ತಿಯ ಜೀವನದ ಜೊತೆ ಆಟ ಆಡುವಂತ ಸಂಗತಿ ಏನಿದೆ ಇದು ದೇಶದ್ರೋಹ ಅಲ್ಲದೆ ಮತ್ತಿನ್ನೇನು? ಬರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅನ್ನೋದು ಒಂದೇ ದೇಶದ್ರೋಹ ಅಲ್ಲ. ಎಕ್ಸಾಕ್ಟ್ಲಿ. ಬರೀ ಚೈನಾ ಅವ್ರ ಜೊತೆ ಸೇರ್ಕೊಂಡು ಈ ದೇಶದಲ್ಲಿ ರೈತರನ್ನ ಎತ್ಕಟ್ಟಿ ಸ್ಟ್ರೈಕ್ ಮಾಡಿಸೋದು ಒಂದೇ ದೇಶದ್ರೋಹ ಅಲ್ಲ. ಈ ದೇಶದ ಸಾಮಾನ್ಯ ಜನರನ್ನ ದಾರಿ ತಪ್ಪಿಸೋದಿದೆಯಲ್ಲ ಅದು ದೇಶದ ಸೆಕ್ಯೂರಿಟಿ ಹಿತದೃಷ್ಟಿಯಿಂದ, ದೇಶದ ಆಂತರಿಕ ಸುರಕ್ಷತೆಯ ಹಿತದೃಷ್ಟಿಯಿಂದ, ದೇಶದ ಸಾಮಾನ್ಯ ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾರಲ್ಲ, ಇದಕ್ಕಿಂತ ಬೇಕಾ ಇನ್ನ? ಅದೇ ಒಂದು ಮಾತು ಇದೆಯಲ್ಲ ಸರ್, ದೇಶದ ಹೊರಗಡೆಗೆ ಇರುವಂತಹ ಟೆರರಿಸ್ಟ್ಗಳಿಗಿಂತಲೂ ಕೂಡ ದೇಶದ ಒಳಗಡೆ ಇರುವಂತಹ ಟೆರರಿಸ್ಟ್ಗಳು ತುಂಬಾ ಅಪಾಯಕಾರಿ ಅಂತ ಹೇಳಿ ಆ ಲಿಸ್ಟ್ನಲ್ಲಿ ಏನಾದರೂ ಸೇರ್ಪಡೆಗೊಂಡು ಬಿಡ್ತಾರಾ ಅಂತ ಇವರು? ಸರ್, ನನಗೊಂದು ಹೇಳ್ತಾ ಇರೋದು ಏನಂತಂದ್ರೆ, ನೀವು ರಾಜಕಾರಣ ಏನು ಬೇಕಾದರೂ ಮಾಡಿ, ಅಧಿಕಾರಕ್ಕೆ ಬರಬೇಕು ಪ್ರಯತ್ನ ಮಾಡಿ, ಜನರ ಸೇವೆಯನ್ನು ಮಾಡಿ. ಎಸ್. ಅದು ಬಿಟ್ಟು ಜನರನ್ನ ದಾರಿ ತಪ್ಪಿಸಿ ಯಾರ್ದೋ ವಿರುದ್ಧ ಎತ್ಕಟ್ಟಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಅನ್ನೋದಿದೆಯಲ್ಲ. ಈ ಆಯ್ತು, ಈಗ ಈ ಒಂದು ವರ್ಷದಲ್ಲಿ ಕೋವಿಡ್ ಬಂತಲ್ಲ, ಈ ಅವ್ರ ಅಪ್ಪ ಮಕ್ಕಳು ಮುಲಾಯಂ ಸಿಂಗ್ ಯಾದವ್, ಇವ್ರ ಪಾರ್ಟಿಯವರು, ಇವರೆಲ್ಲರೂ ಸಹ ಎಷ್ಟು ಜನರಿಗೆ ಇವರು ಆಸ್ಪತ್ರೆಯಲ್ಲಿದ್ದಂತ ಅವ್ರಿಗೆ ದುಡ್ಡು ಕೊಟ್ಟು
ಅವರ ಟ್ರೀಟ್ಮೆಂಟ್ಗೆ ಇವರು ಸಹಾಯ ಮಾಡಿದ್ದಾರೆ. ಕೋವಿಡ್ ನಲ್ಲಿ ಸತ್ತಂತ ಅವರು ಎಷ್ಟು ಜನರ ಮನೆಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಬಂದಿದ್ದಾರೆ, ಏನ್ ಮಾಡಿದ್ದಾರೆ ಇವರು? ಅಲ್ಲ ಈಗ ಒಂದೊಂದು ಪ್ರಶ್ನೆ ಬರುತ್ತೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಇದೇ ಲಸಿಕೆ ಬಂದಿದ್ರೆ ಬಿಜೆಪಿ ಅವರು ಹಿಂಗೆ ಹೇಳ್ಬಿಡ್ತಿದ್ರ ಅಂತ? ಇಲ್ಲ ಸರ್, ಯಾವ ಕಾರಣಕ್ಕೂ ಮಾಡಿಲ್ಲ ಸರ್. ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ದೇಶದ ಹಿತದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡಂತ ಯಾವುದೇ ಕ್ರಮವನ್ನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಓಕೆ ಓಕೆ. 62ನೇ ಇಸ್ವಿನಲ್ಲಿ ಚೈನಾ ಆಕ್ರಮಣ ಆದಾಗ ಆರ್ಎಸ್ಎಸ್ ನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸೈನಿಕರಿಗೆ ಹೆಗಲಿಗೆ ಹೆಗಲು ಕೊಟ್ಟರು ನಿಂತ್ಕೊಂಡ್ವಿ ನಾವು. 65ರ ವಾರ್ನಲ್ಲಿ 71ರ ವಾರ್ನಲ್ಲಿ ಎಲ್ಲ ಸಮಯದಲ್ಲೂ ನಾವು ಜೊತೆ ನಿಂತ್ಕೊಂಡಿದ್ವಿ ನಾವು. ನಿಮ್ಗೆ ನೆನಪಿರ್ಬೇಕು, ಪಿ ವಿ ನರಸಿಂಹರಾವ್ ಅವರು ಈ ದೇಶದ ಆರ್ಥಿಕವಾದಂತ ಹೊಸ ನೀತಿಯನ್ನು ಅನುಸರಿಸುವಂತ ಸಮಯದಲ್ಲಿ ವಾಜಪೇಯಿ ಅವ್ರನ್ನ ಕರೆಸಿದ್ರು ಜರ್ಮನಿಯ ಆ ಸಮ್ಮಿಟ್ಗೆ, ನೀವು ಹೋಗಿ ಭಾರತವನ್ನ ರೆಪ್ರೆಸೆಂಟ್ ಮಾಡಿ ಅಂತ ಹೇಳಿ. ಬಟ್ ಇಂಥವ್ರ ಮೇಲೆ ನಿಮ್ದೇ ಸರ್ಕಾರ ಇರೋದ್ರಿಂದ ಉತ್ತರ ಪ್ರದೇಶದಲ್ಲಿ ಗೋಮಾಂಸ ಅವರೇ ದಯವಿಟ್ಟು ಒತ್ತಡವನ್ನ ಹೇಳಬೇಕು, ಇಂಥವರ ಮೇಲೆ ಕ್ರಮವನ್ನ ತಗೊಳ್ಬೇಕು, ಆಗ ಮಾತ್ರ ಇದು ನಿಲ್ಲುತ್ತೆ, ಇಲ್ಲಾಂದ್ರೆ ಮುಂದುವರಿಯುತ್ತೆ ಸರ್. ಧನ್ಯವಾದಗಳು ಸರ್, ಪಬ್ಲಿಕ್ ಜೊತೆಗೆ.